ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಪೊರಕೆ ಅಭಿಯಾನ ಕಾರ್ಯಕ್ರಮ, ಅದರಲ್ಲೂ ಕೂಡ ಮೈಸೂರು ನಗರದ ಎನ್ಆರ್ ಕ್ಷೇತ್ರದ ಅಭಿವೃದ್ಧಿಗೆ ಪರಿಶ್ರಮಿಸುತ್ತಿರುವ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲಾಗಿರುತ್ತದೆ. ಇವತ್ತು ನಾಲ್ಕನೇ ದಿನ ಪರಕೆ ಅಭಿಯಾನದ ನಾಲ್ಕನೇ ದಿನ ಎನ್ ಆರ್ ಕ್ಷೇತ್ರದಲ್ಲಿ ಟೋಟ್ಲಿ ಆರು ದಿನ ಮಾಡ್ತಾಯಿದ್ದೀವಿ. ಸೊ ದಿನ ದಿನ ನಾವು ನಮ್ಮ ಹತ್ರ ಜನ ಜಾಸ್ತಿ ಸೇರ್ತಾ ಇದ್ದಾರೆ. ಸೊ ಜನಕ್ಕೂ ಗೊತ್ತಾಗಿದೆ ಇವಾಗ ಇದೇನು ಜೆ ಸಿ ಬಿ ಪಾರ್ಟೀಸ್ ಇದೆ, ಇವೆಲ್ಲ ಸುಳ್ಳು, ಇವ್ರು ಬಯಲು ಬಂದ್ಬಿಟ್ಟಿದೆ ಈಗ. ಸೊ ಅದಕ್ಕೋಸ್ಕರ ನಮ್ಗೆ ಜಾಸ್ತಿ ಸಪೋರ್ಟ್ ಸಿಗ್ತಾ ಇದೆ. ಕಾಮನ್ ಮ್ಯಾನ್ ಇವತ್ತು ನೀವು ನೋಡ್ದಂಗೆ ಎಷ್ಟೊಂದು ಜನ ನಡ್ಕೊಂಡು ಹೋದವರು, ಆಮೇಲೆ ಬಸ್ ಡ್ರೈವರ್ಸ್ ಕಂಡಕ್ಟರ್ಸ್ ಎಲ್ಲ ನಿಲ್ಲಿಸಿ ನಮ್ಮ ಓಟ್ ನಿಮಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಈ ಥರ ಪ್ರತಿಯೊಂದು ಕ್ಷೇತ್ರ ಜನನೂ, ಪ್ರತಿಯೊಂದು ಯಾವ್ಯಾವ ಜನ ಇದ್ದಾರೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನಂದ್ರೆ ಸಿ, ಈ ಅಭಿಯಾನದಿಂದ ಜನಕ್ಕೆ ತಗ ನಾವು ತಲುಪ್ತಾ ಇದೀವಿ, ಅವ್ರಿಗೆ ಎಕ್ಸ್ಪೋಸ್ ಅವ್ರಿಗೆ ಒಂದು ಹೇಳ್ತಾ ಇದೀವಿ ನಾವು ಇಲ್ಲಿ ಇದ್ದೀವಿ ಅಂತ. ಯಾಕಂದ್ರೆ ಜನ ತುಂಬ ಜನ ಅನ್ಕೊಂಡಿದ್ರು ಡೆಲ್ಲಿ ಪಂಜಾಬಲ್ಲಿ ಮಾತ್ರ ಆಮ್ ಆದ್ಮಿ ಪಾರ್ಟಿ ಇದೆ, ಕೇಜ್ರಿವಾಲ್ ಬರೀ ಡೆಲ್ಲಿಗೆ ಪಂಜಾಬ್ಗೆ ಸೀಮಿತವಾಗಿದ್ದಾರಂತ. ಬಟ್ ಅದು ಇವಾಗ ಕರ್ನಾಟಕಕ್ಕೂ ಬಂದಿದೆ, ಆಮೇಲೆ ಅವ್ರ ಕ್ಷೇತ್ರ ಎನ್ ಆರ್ ಕ್ಷೇತ್ರಕ್ಕೂ ಬಂದಿದೆ ಈ ಪಕ್ಷ ಅಂತ ಅವ್ರು ತಿಳಿಸ್ತಾ ಇದೀವಿ. ಹೌದು, ಇವತ್ತು ನಾಲ್ಕನೇ ದಿನ. ಈಗ ನಾವು ಶುರು ಮಾಡಿದ್ದು ಉದಯಗಿರಿ ಸರ್ಕಲ್ಲು, ಅದಾದಮೇಲೆ ತ್ರಿವೇಣಿ ಬೇಕರಿ ಆಯಿತು, ಇವಾಗ ನಿನ್ನೆ ಬನ್ನಿಮಂಟಪ್ ಮಾಡಿದ್ವಿ, ಹಲೀಮ್ ನಗರ್ ಆಯಿತು, ಇವತ್ತು ಫೌಂಟನ್ನು, ನಾಳೆ ಟೆರಿಷಿಯನ್ ಕಾಲೇಜ್ ಹತ್ರ ಮಾಡ್ತಾಯಿದ್ದೀವಿ, ಮತ್ತು ಈ ಥರ ಎಲ್ಲ ಕಡೆಯೂ ಮುಗಿಸ್ತಾ ಇದ್ದೀವಿ. ಆಲ್ ಟುಗೆದರ್ ಆರು ದಿನ ಮಾಡ್ತಾಯಿದ್ದೀವಿ. ಬಿಕಾಸ್ ನಮ್ಮ ಹತ್ರ ಫೈವ್ ಝೋನ್ಸ್ ಇದೆ, ನಾವೇನು ಎಲೆಕ್ಷನ್ಗೋಸ್ಕರ ಫೈವ್ ಝೋನ್ಸ್ ಅಂತ ಡಿವೈಡ್ ಮಾಡಿದ್ದೀವಿ, ಬಟ್ 6 ಲೊಕೇಶನ್ ಸೆಲೆಕ್ಟ್ ಮಾಡಿ ಮಾಡ್ತಾಯಿದ್ದೀವಿ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ಉದಯಗಿರಿ ಸರ್ಕಲಿಂದ ಹಿಡಿದು ಇಲ್ಲಿವರೆಗೂ ಜನ ಜಾಸ್ತಿನೇ ಆಗ್ತಾಯಿದ್ದಾರೆ, ಕಡಿಮೆ ಅಂತ ಎಲ್ಲೂ ಆಗಿಲ್ಲ. ಪ್ಲಸ್ ನಮಗೆ ಹೋಗ್ತಾ ಬರೋ ಪಬ್ಲಿಕ್ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ, ಆಟೋದವರು, ಆಮೇಲೆ ನಮ್ಮ ಬೇರೆ ಬೇರೆ ಏನು ಸ್ನೇಹಿತರಿದ್ದಾರೆ ಎಲ್ಲ ನಿಲ್ಲಿಸಿ ಟೋಪಿಗಳು ತೊಗೊಂಡೋಗ್ತಾ ಇದ್ದಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಬೆಂಬಲ ನಮ್ಗೇನು ನೀಡ್ತಾ ಇದ್ದಾರೆ. ಒಂದು ಟೋಪಿ ತೊಗೊಂಡೋಗೋದಂದರೆ ಒಂದು ಸಪೋರ್ಟರ್ ಅವರು. ಸೊ ಆ ಥರ ತುಂಬ ಜನ ಬಂದು ಸಪೋರ್ಟ್ ಮಾಡ್ತಾಯಿದ್ದಾರೆ ನಮಗೆ. ನಾವು ಆಲ್ರೆಡಿ ಈಗ 6-8 ತಿಂಗಳಿಂದ ಡೋರ್ ಟು ಡೋರ್ ಎಲ್ಲ ಶುರು ಮಾಡಿದ್ದೀವಿ, ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡಿದ್ದೀವಿ. ಈಗ ಏನು ಪಕ್ಷಗಳು ಈಗ ಶುರು ಮಾಡ್ತಾ ಇದ್ದಾರೆ ನಾವು ಅದೆಲ್ಲ ಅಭಿಯಾನಗಳು ಮುಗಿಸಿದ್ದೀವಿ, ಈಗ ಜನತಕ್ಕೆ ಇನ್ನೂ ತಲುಪ್ತೀವಿ. ಹೌದು, ಬೇರೆ ಪಕ್ಷದ ಥರ ನಾವು ಟಿ ವಿ, ಸೀರೆ, ಆಮೇಲೆ ಗೋಲ್ಡ್ ಚೇನ್ಸ್ ಎಲ್ಲ ಹಂಚಲ್ಲ. ನಾವು ಏನು ಕೆಲಸ ಮಾಡ್ಬೋದು ಅಷ್ಟು ಮಾತ್ರ ಹೇಳಿ ಜನತಕ್ಕೆ ತಲುಪ್ತೀವಿ. ಜನನೂ ಅದನ್ನು ಒಂದು ಕೇಳಿಸ್ಕೊಳ್ಳೋದಷ್ಟು ಪೇಷೆಂಟ್ ಇವತ್ತು ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಆಗುತ್ತೆ, ಯಾಕಂದರೆ ಜನಕ್ಕೆ ಗೊತ್ತಾಗಿದೆ ಇವಾಗ 4 ವರ್ಷ ರೋಡ್ ಮೇಲೆ ಟಾರ್ ಇರೋಲ್ಲ, ಬರೀ 6 ತಿಂಗಳಿದ್ದಂಗೆ ಟಾರ್ ಬರುತ್ತೆ ಅಂತ ಜನಕ್ಕೆ ಗೊತ್ತಾಗಿದೆ. ಆಮೇಲೆ ಸ್ಕೂಲ್ಸು, ಹಾಸ್ಪಿಟಲ್ಸ್ ಯಾವುದು ಒಂದು ಅಭಿವೃದ್ಧಿ ಆಗಿಲ್ಲ ಅಂತ ಅದು ಜನಕ್ಕೆ ಗೊತ್ತಾಗಿದೆ. ಆಮೇಲೆ ಈಗೇನು ಬೇರೆ ಪಕ್ಷಗಳು ಹೇಳ್ತಾ ಇದ್ದಾರೆ, ನಾವು 200 ಯೂನಿಟ್ ಫ್ರೀ ಕೊಡ್ತೀವಿ, 10 ಕೆ ಜಿ ಅಕ್ಕಿ ಫ್ರೀ ಕೊಡ್ತೀವಿ, ಇಷ್ಟು ವರ್ಷ ಯಾಕೆ ಕೊಟ್ಟಿಲ್ಲ ಬಿಡಿ, ಯಾವ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅಲ್ಲಿ ಕೊಟ್ಬಿಟ್ಟು ಇಲ್ಲಿ ಬಂದು ಮಾತಾಡಲಿ. ನಾವು ಡೆಲ್ಲಿ ಪಂಜಾಬ್ ಪ್ರೂವ್ ಮಾಡಿ ರಿಪೋರ್ಟ್ ಕಾರ್ಡ್ ತೊಗೊಂಡು ಇವ್ರ ಮುಂದೆ ಬಂದಿದ್ದೀವಿ. ಸೊ ಆ ಥರ ಪ್ರೂವ್ ಮಾಡಿ ಬಂದು ಮಾತಾಡಲಿ ಜನ. ಇವತ್ತು